ಕರ್ನಾಟಕ ಸರ್ಕಾರದ ವಿಶ್ವ ಬ್ಯಾಂಕ್ ಅನುದಾನಿತ ಜಲಾನಯನ ಅಭಿವೃದ್ಧಿ ಇಲಾಖೆಯ ಕರ್ನಾಟಕ ಸಮಗ್ರ ಜಲಾನಯನ ಅಭಿವೃದ್ಧಿ ಯೋಜನೆ KWDP 2 ಅಡಿಯಲ್ಲಿ ಸುಜಲಾ 3 ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಲ್ಲಿ ಜಾನುವಾರು ನಿರ್ವಹಣೆಯನ್ನು ಆರಂಭದಿಂದಲೂ ಒಂದು ಘಟಕವಾಗಿ ಪರಿಗಣಿಸಿ ಹಲವು ಪ್ರಮುಖ ಕಾರ್ಯಕ್ರಮಗಳನ್ನು ರೈತರ ಮತ್ತು ಜಾನುವಾರುಗಳ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರವು ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಲವಾರು ಸಹಯೋಗಿ ಸಂಸ್ಥೆಗಳನ್ನು ಗುರುತಿಸಿದ್ದು, ಇವುಗಳಲ್ಲಿ ಪ್ರಮುಖವಾಗಿ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಸಹ ಒಂದಾಗಿದೆ. ವಿಶ್ವವಿದ್ಯಾಲಯಕ್ಕೆ ಘಟಕ 1ರಡಿ ಜಾನುವಾರು ಆಧಾರಿತ ವಿಸ್ತರಣಾ ಚಟುವಟಿಕೆಗಳು ಎಂಬ ಯೋಜನೆಯನ್ನು ಕೊಡಮಾಡಲಾಗಿದೆ. ಕೃಷಿ ಪ್ರಧಾನವಾಗಿರುವ ಬೀದರ್ ಜಿಲ್ಲೆಯಲ್ಲಿ ಸುಜಲಾ 3 ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗಿದೆ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನ ಅಂಗಸಂಸ್ಥೆಯಾದ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ನಲ್ಲಿ 2014ರ ಡಿಸೆಂಬರ್ನಿಂದ ಸುಜಲಾ 3 ಯೋಜನೆಯಡಿಯಲ್ಲಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ 7 ಗ್ರಾಮಗಳನ್ನು ಹಾಗೂ ಹುಮ್ನಾಬಾದ್ ತಾಲೂಕಿನ 7 ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ. ಯೋಜನೆಯ ಅನುಷ್ಠಾನದ ಪ್ರಾಥಮಿಕ ಹಂತದಲ್ಲಿ ಈ ಎಲ್ಲಾ ಹಳ್ಳಿಗಳಲ್ಲಿ ಪಶುಪಾಲನೆ, ನಿರ್ವಹಣೆ, ಮೇವು ಉತ್ಪಾದನೆ, ಸಂಗ್ರಹಣೆ, ಬಳಕೆ, ಹೈನುಗಾರಿಕೆ, ರೋಗಗಳು ಮತ್ತು ಚಿಕಿತ್ಸೆ ಪದ್ಧತಿ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಯಿತು. ಎರಡನೇ ಹಂತದಲ್ಲಿ ಇವುಗಳಲ್ಲಿನ ನ್ಯೂನತೆ, ದೋಷಗಳ ಬಗ್ಗೆ ವರದಿ ಸಿದ್ಧಪಡಿಸಲಾಯಿತು. ಇದನ್ನು ಸರಿಪಡಿಸುವ ಮತ್ತು ಸುಧಾರಿಸುವ ಮಹೋನ್ನತ ಉದ್ದೇಶದೊಂದಿಗೆ 2015-16ನೇ ಸಾಲಿನಲ್ಲಿ ಕಾರ್ಯಯೋಜನೆ ರೂಪಿಸಿ ಜಾರಿಗೆ ತರಲಾಯಿತು. ಸುಜಲಾ 3ರ ಜಾನುವಾರು ಆಧಾರಿತ ವಿಸ್ತರಣಾ ಚಟುವಟಿಕೆಗಳು ಯೋಜನೆಯಡಿಯಲ್ಲಿ ಒಣಮೇವು ಪೌಷ್ಟೀಕರಣದ ಕುರಿತು ವಿವಿಧ ಗ್ರಾಮಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹೈನುಗಾರಿಕೆ ಮುಖ್ಯ ಕಸುಬಾಗಿರುವ ಮಣಿಗೆಂಪೂರ್, ಮುಸ್ತರಿ, ಉಡಬಾಳ ವಾಡಿ ಹಾಗೂ ಪಾಶಾಪುರ ಗ್ರಾಮಗಳಲ್ಲಿ ಪ್ರಾತ್ಯಕ್ಷತೆ ಮುಖಾಂತರ ನೀಡಲಾಯಿತು. ಸದರಿ ಕಾರ್ಯಕ್ರಮಗಳಲ್ಲಿ ಮೇವು ಹಾಳಾಗುವುದನ್ನು ತಡೆಯುವುದಕ್ಕಾಗಿ ಯೂರಿಯಾದಿಂದ ಸಂಸ್ಕರಿಸಿದ ಹುಲ್ಲು ನೀಡುವುದರಿಂದ ಹಿಂಡಿ ಮಿಶ್ರಣವನ್ನು ಶೇಕಡ 30ರಿಂದ 35ರಷ್ಟು ಕಡಿಮೆ ಮಾಡಿ ಹಾಲಿನ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬಹುದು ಎಂದು ತಿಳಿಸಿಕೊಡಲಾಯಿತು. ತದನಂತರ ಹಸುವಿನಲ್ಲಿ ಹಾಲಿನ ಪ್ರಮಾಣ ಮತ್ತು ಕೊಬ್ಬಿನ ಪ್ರಮಾಣ ಜಾಸ್ತಿಯಾಗುತ್ತದೆ ಹಾಗೂ ಹಸುಗಳ ಆರೋಗ್ಯ ಮತ್ತು ಗರ್ಭ ಕಟ್ಟುವಿಕೆಯ ಪ್ರಮಾಣ ಉತ್ತಮಗೊಳ್ಳುತ್ತದೆ ಎನ್ನುತ್ತಾರೆ ಬೀದರ್ ತಂಡದ ಪ್ರಧಾನ ಸಂಶೋಧಕರಾದ ಡಾಕ್ಟರ್ ಪ್ರಕಾಶ್ ಕುಮಾರ್ ರಾಠೋಡ್. ರೈತರಿಗೆ ಮುಖ್ಯವಾದಂಥ ಸಮಸ್ಯೆಗಳು ಈಗಿನ ಬೇಸಿಗೆಯಲ್ಲಿ ಯಾವುದೇ ರೀತಿಯಾದಂಥ ಹಸಿರು ಹುಲ್ಲು ಆಗಲಿ ಅಥವಾ ಒಣ ಹುಲ್ಲು ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಈ ಬೀದರ್ ಜಿಲ್ಲೆಯ ಮುಖ್ಯವಾಗಿ ರೈತರು ಬೆಳೀತಕ್ಕಂಥ ಒಂದು ಬೆಳೆ ಒಂದು ಕಬ್ಬು. ಹಾಗಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ರೈತರಿಗೆ ಆ ಕಬ್ಬಿನ ಒಂದು ವಾಡಿ ಅಂತಲೇ ಹೇಳ್ತೀವಿ. ಒಣ ಹುಲ್ಲೇನು ಉಳಿಯುತ್ತೆ ಸುಟ್ಟ ನಂತರ ಆಗಲಿ ಅಥವಾ ಕಬ್ಬು ಹೋದ ನಂತರ ಉಳಿಯತಕ್ಕಂಥ ಒಂದು ಒಣ ಹುಲ್ಲಿಗೆ ನಾವು ವಾಡಿ ಅಂತ ಕರಿತೀವಿ. ಆ ವಾಡಿಯನ್ನು ಉಪಯೋಗಿಸ್ಕೊಂಡು ರೈತರು ಯಾವ ರೀತಿ ಒಂದು ಒಣ ಮೇವನ್ನು ಉಪಯೋಗಿಸ್ಕೊಂಡು ಅದರ ಜೊತೆಗೆ ಯೂರಿಯಾವನ್ನು ಉಪಯೋಗಿಸ್ಕೊಂಡು ಸಂಸ್ಕರಿಸಿ ಒಂದು ಒಳ್ಳೆಯ ಮೇವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ನಾವು ಪ್ರಾತ್ಯಕ್ಷತೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ವಿ. ಇದರಲ್ಲಿ ಮುಖ್ಯವಾಗಿ ಮಾಡಬೇಕಾದಂತೇನಪ್ಪ ಅಂದರೆ ರೈತರು ಮೇವನ್ನು ಸಣ್ಣ ಸಣ್ಣ ತುಕಡಿಗಳಾಗಿ ಕಟ್ ಮಾಡಬೇಕು. ಅದಾದ ನಂತರ ಸರಿಯಾಗಿ ಇದರ ಮೇಲೆ ಒಂದು ಶೀಟ್ ಮೇಲೆ ಹರಡಿಸಿ ಅದನ್ನು ನಾವು ಒಂದು ಕೊಟ್ಟಿರ್ತಕ್ಕಂಥ ಮಾತ್ರದ ಅನುಗುಣವಾಗಿ ನಾವು ಯೂರಿಯಾ ಮತ್ತು ನೀರನ್ನು ಸಿಂಪಡಿಸಬೇಕಾಗುತ್ತೆ. ಸರಿಯಾಗಿ ಮಿಕ್ಸ್ ಮಾಡಿ ನಾವು ಈ ತುಕಡಿ ಮಾಡಿ ಹಾಕಿರ್ತಕ್ಕಂಥ ಕಬ್ಬಿನ ವಾಡಿ ಮೇಲೆ ಸರಿಯಾಗಿ ಫುಲ್ ಸಿಂಪಡಿಸ್ತೀವಿ. ಸಿಂಪಡಿಸಿದ ನಂತರ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಬ್ಯಾರಲ್ ಆಗ್ಬೋದು ಅಥವಾ ನಿಮ್ಮ ನೀರಿನ ಟ್ಯಾಂಕ್ ಆಗಿರ್ಬೋದು ಅಥವಾ ಈ ಶೀಟ್ಗಳಲ್ಲಿ 21 ದಿನ ಯಾವುದೇ ಥರದ ಗಾಳಿ ಆಡದಾಗೆ ನೀರು ಆಡದಾಗೆ ನಾವು ಅದನ್ನು ಸರಿಯಾಗಿ ಟೈಟಾಗಿ ಪ್ಯಾಕ್ ಮಾಡಿಡ್ತೀವಿ. ಸೊ 21 ದಿನ ಆದ ನಂತರ ಯಾವಾಗ ನಾವು ಆ ಮೇವನ್ನು ವಾಪಸ್ ಹೊರಗಡೆ ತೆಗೆದಾಗ ಆ ದನಗಳು ಆ್ಯಕ್ಚುಲಿ ಇದನ್ನು ಜಾಸ್ತಿ ಚೆನ್ನಾಗಿ ತಿಂತವೆ. ಇದು ತುಂಬ ರುಚಿಕರವಾಗಿರ್ತೈತಿ ಮತ್ತು ಇದರಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತದೆ. ಆಮೇಲೆ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಾಗೆ ಒಂದು ಹಾಲಿನ ಪ್ರಮಾಣ ಕೂಡ ಹೆಚ್ಚುತ್ತದೆ ಮತ್ತು ಹಾಲಿನ ಪ್ರಮಾಣದಲ್ಲಿನ ಕೊಬ್ಬಿನ ಅಂಶ ಕೂಡ ಹೆಚ್ಚುತ್ತದೆ. ಇದನ್ನು ನಾವು ವಿವಿಧ ಹಳ್ಳಿಗಳಲ್ಲೂ ಮಾಡಿದ್ದೀವಿ. ಯೋಜನೆಯ ಪ್ರತಿಫಲವಾಗಿ
ಒಣಮೇವು ಪೌಷ್ಟಿಕರಣ ಕುರಿತು ಪಶುಪಾಲಕರಲ್ಲಿ ಹೊಸ ಉತ್ಸಾಹ ಮೂಡಿದೆ. ವಿವಿಧ ಗ್ರಾಮಗಳಲ್ಲಿ ರೈತರು ಯೂರಿಯಾದಿಂದ ಒಣಮೇವು ಪೌಷ್ಟಿಕರಣವನ್ನು ತಾವು ಸಹ ಅಳವಡಿಸಿಕೊಂಡಿದ್ದಾರೆ. ಬರಗಾಲದ ಸಂದರ್ಭದಲ್ಲಿಯೂ ತಮ್ಮ ಪಶುಗಳನ್ನು ಉಳಿಸಿಕೊಳ್ಳಲು ಇದು ಉತ್ತಮ ಆಹಾರ ಪದ್ಧತಿಯಾಗಿದೆ. ಮುಸ್ತರಿ ಗ್ರಾಮದ ಶ್ರೀ ಕಲ್ಲಪ್ಪ ಜಕ್ಕಾರವರ ಪ್ರಕಾರ ವೈಜ್ಞಾನಿಕವಾಗಿ ಸಂಸ್ಕರಿಸುವುದರಿಂದ ಒಣಮೇವಿನಿಂದ ಮೇವು ಹಾಳಾಗುವುದು ತಪ್ಪಿದೆ ಹಾಗೂ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳ ಲಾಭವಾಗಿದೆ. ನನ್ನಲ್ಲಿ 25 ಎಕರೆ ಜಮೀನಿದೆ. ಅದರಲ್ಲಿ 10 ದನಗಳನ್ನು ಪ್ರತಿ ವರ್ಷ ಎಮ್ಮೆಗಳನ್ನು ಸಹ ನಾನು ಡೈರಿ ಮಾಡಿದ್ದೇನೆ. ಅದರಲ್ಲಿ ಪಶು ವೈದ್ಯಕೀಯ ಕಾಲೇಜ್ದವರು ನಮ್ಮನ್ನು ಒಳ್ಳೆಯ ರೀತಿಯ ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟು ಒಣ ಮೇವಿನ ಅಂದರೆ ವಾಡಿ ಕಬ್ಬಿನ ವಾಡಿಯನ್ನು ಅನುಪಯೋಗ ಆಗಿ ನಾವು ಪ್ರತಿ ವರ್ಷ ಹಾಳು ಮಾಡ್ತಾ ಇದ್ದೆವು. ಅಂಥದ್ದೊಂದು ಶ್ರೀ ರಾಠೋಡ್ ಸರ್ ಅವರ ತಂಡದಿಂದ ಸುಜಲ 3ರ ಒಂದು ಅನ್ವಯದಲ್ಲಿ ತಂದು ನಮಗೆ ಒಳ್ಳೆಯ ರೀತಿಯಿಂದ ಅದನ್ನು ಸಂಸ್ಕರಣೆ ಮಾಡಿ ಅದು ಯಾವ ರೀತಿಯಿಂದ ದನಗಳು ತಿನ್ನುತ್ತವೆ ಎಂಬುದು ಮಾಡಿಕೊಟ್ಟಿದ ಮೇಲೆ ಅದು ನಾವು ದನಗಳಿಗೆ ಹಾಕಿಬಿಟ್ಟಿದ್ದೆವು. ನಮಗೆ ಸುಮಾರು ದಿನದಲ್ಲಿ 2-3 ಸಲ ಹಾಕಿದ್ರೂ ಸಹ ದನಗಳು ಒಳ್ಳೆ ರೀತಿನ ತಿಂದು ಮುಂದೆ ಅದರ ಕಬ್ಬು ಉಳಿತಾಯ ಅಂದರು ಸುಮ್ಮನೆ 10-15 ಸಾವಿರ ತಿಂಗಳಿಗೆ ಏನಂದ್ರೆ ನಮಗೆ ಉಳಿತಾಯ ಆಗಿದೆ. ಇಂಥ ಸುಜಲ 3ರ ತಂಡದಿಂದ ನಮ್ಗೆ ಪಶು ವಿಶ್ವವಿದ್ಯಾಲಯದಿಂದ ಭಾಳ ಅಂದರೆ ಹೆಲ್ಪ್ ಆಗ್ಯದ. ಇಂಥದ್ದು ಉಪಯುಕ್ತ ಕೆಲಸವನ್ನು ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇಡೀ ಈ ಒಂದು ಯೋಜನೆಯನ್ನು ನೋಡಲು ಆಜುಬಾಜು ಎಲ್ಲ ರೈತರು ಕೂಡ ಬಂದು ನೋಡಿದ್ದಾರೆ. ಅವರು ಕೂಡ ಮಾಡ್ತಾ ಇದ್ದಾರೆ. ಮಾಡಿ ಇದರಿಂದ ನಮ್ಗೆ ಭಾಳ ಏನಂತಂದ್ರೆ ಲಾಭ ಮಾಡಿಕೊಟ್ಟಿದ್ದಾರೆ. ಸುಜಲ 3 ತಂಡ ಏನೊಂದು ಬಂತು, ರಾಠೋಡ್ ತಂಡ ಬಂದು ತೋರಿಸ್ಕೊಟ್ಟಿದ್ರು. ನಾವು ಮೊದಲು ಯಾರೂ ಅದನ್ನು ನಂಬಿದ್ದಿಲ್ಲ. ಆಮೇಲೆ ಒಳ್ಳೆ ರೀತಿಯಿಂದ ದನ ತಿಂತಾ ಇದ್ದೆ. ಮುಂದೆ ಕೂಡ ಇದೇ ರೀತಿಯಾಗಿ ನಾವು ಮಾಡಿ ಸದುಪಯೋಗ ಮಾಡ್ಕೋಬೇಕಂತ ಎಲ್ಲ ರೈತರಲ್ಲಿ ಮನವಿ. ಆಮೇಲೆ ದನಗಳಿಂದ ಹಾಲಿನಿಂದ ಹೆಚ್ಚಳ ಆಗ್ಯದ. ಹಸಿಮೇವನಂತ ಎಷ್ಟು ಪೌಷ್ಟಿಕ ಫ್ಯಾಟ್ ಬರ್ತಿತ್ತು ಅಷ್ಟೇ ಫ್ಯಾಟ್ ಕೂಡ ಈಗೂ ಕೂಡ ಬರ್ತಾ ಇದೆ. ಪಶುಸಂಗೋಪನೆ ಹಾಗೂ ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿರುವ ಬೀದರ್ನ ರೈತರು ಆರ್ಥಿಕ ಸಬಲತೆಯೊಂದಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ಸಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಲಿ ಎಂದು ಆಶಿಸೋಣ.